ಸೊಂಟ ನೋವಿನ ನೋವಿಗೆ ಯಾವ ತರ ಮಲ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಈ ತರ ನೇರವಾಗಿ ಮಲ್ಕೊಂಡು ನಿಮ್ಮ ಮೊಣಕಾಲನ್ನು ಸ್ವಲ್ಪ ಮಡಚಿ ಈ ತರ ದಿಂಬನ್ನು ತೊಡೆಯ ಹಿಂದಿನ ಭಾಗ ಇಟ್ಕೊಳ್ಳಿ ಹಾಗೂ ಈ ತರ ದಿವಸಕ್ಕೆ 30 ನಿಮಿಷ ಎರಡು ಬಾರಿ ಮಲ್ಕೊಳ್ಳಿ. ನಿಮಗೆ ಸೊಂಟ ನೋವಿಂದ ಕಾಲಲ್ಲಿ ಎಳೆತ ನೋವು ಆ ಥರ ತೊಂದರೆ ಆಗ್ತಿದೆ ಅಂದರೆ ನಿಮ್ಮ ನೋವಿನ ಕಾಲನ್ನು ಮೇಲ್ಗಡೆ ಬರೋ ಥರ ಮಲ್ಕೊಂಡು ಅಂದರೆ ಇವಾಗ ಎಡದ ಕಾಲು ಮೇಲಕ್ಕಿದೆ ಸೊ ಈ ಎಡದ ಕಾಲನ್ನು ಈ ಥರ ದಿಂಬು ಮೇಲೆ ಮಡಚಿಕೊಂಡು ರಿಲ್ಯಾಕ್ಸ್ ಮಾಡಿ ದಿವಸಕ್ಕೆ 30 ನಿಮಿಷ ಎರಡು ಬಾರಿ ಇದೇ ಥರ ಮಲ್ಕೊಳ್ಳಿ. ಮುಂದಿನ ವ್ಯಾಯಾಮ ನಿಮ್ಮ ಕೈಯನ್ನು ಇಲ್ಲಿ ಇಟ್ಕೊಳ್ಳಿ ಸೈಡಿಗೆ ಹಾಗೂ ನಿಮ್ಮ ಹೊಟ್ಟೆಯನ್ನು ಒಳಗಡೆ ಎಳ್ಕೋಬೇಕು ಹಾಗೂ ನಿಮ್ಮ ಶ್ವಾಸ ನಾರ್ಮಲ್ ಆಗಿ ಶ್ವಾಸ ತಗೊಳ್ಬೇಕು. 5 ಶ್ವಾಸ 1 2 3 4 5 ರಿಲ್ಯಾಕ್ಸ್ ಮಾಡಿ. ಇದೇ ಥರ ಹೊಟ್ಟೆ ಒಳಗಡೆ ಎಳ್ಕೊಂಡು ಕೈಯಲ್ಲಿ ಮುಟ್ಟುಕೊಂಡು ನೋಡಬೇಕು ನೀವು, ಇಲ್ಲಿ ಮಾಂಸ ಗಟ್ಟಿಯಾಗೋದು ಫೀಲ್ ಆಗುತ್ತೆ. ಆಮೇಲೆ 5 ಶ್ವಾಸ ತಗೊಳ್ಳಿ, 5 ಬಾರಿ ಮಾಡಿ, ದಿವಸಕ್ಕೆ 2 ಸಲ ಮಾಡಿ. ಮುಂದಿನ ವ್ಯಾಯಾಮ 2 ಮಂಡಿಯನ್ನು ಈ ಥರ ಮಡಚಿಕೊಳ್ಳಿ, ನಿಧಾನವಾಗಿ ನಿಮ್ಮ ಸೊಂಟವನ್ನು ಮೇಲಕ್ಕೆತ್ತಿ 1 2 3 4 5 6 7 8 9 10 ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಬಿಡಿ. ಈ ವ್ಯಾಯಾಮವನ್ನು 5 ಸಲ ದಿವಸಕ್ಕೆ 2 ಬಾರಿ ಮಾಡಿ. ಮುಂದಿನ ವ್ಯಾಯಾಮ ನಿಮ್ಮ 2 ಕೈಯಲ್ಲಿ ಈ ತೊಡೆಯ ಹಿಂದಿನ ಭಾಗವನ್ನು ಇಟ್ಕೊಂಡು ನಿಮ್ಮ ಮೇಲಕ್ಕೆ ಎತ್ಕೊಳ್ಳಿ ಹಾಗೂ 1 2 3 4 5 ರಿಲ್ಯಾಕ್ಸ್ ಮಾಡಿ. ಆ ಕಡೆ ಕಾಲನ್ನು ಎರಡೂ ಕೈಯಲ್ಲಿ ತೊಡೆಯ ಹಿಂಭಾಗವನ್ನು ಹಿಡ್ಕೊಂಡು ಮೇಲಕ್ಕೆತ್ತಿ 1 2 3 4 5 ರಿಲ್ಯಾಕ್ಸ್ ಮಾಡಿ ಎತ್ಕೊಳ್ಳಿ. 1 2 3 4 5 ಮಂಡಿ ಮೇಲೆಯಿಂದ ಹಿಡ್ಕೋಬೇಡಿ. ನಿಮ್ಮ ಮೊಣಕಾಲು ನೋವು ಇದ್ರೆ ನಿಮಗೆ ನೋವು ಬರುತ್ತೆ ಸೊ ತೊಡೆ ಹಿಂಭಾಗ ಹಿಡ್ಕೊಳ್ಳಿ. 5 ಸಲ ಮಾಡಿ, ದಿವಸಕ್ಕೆ 2 ಬಾರಿ ಮಾಡಿ. ಮುಂದಿನ ವ್ಯಾಯಾಮ ನಿಮ್ಮ 2 ತೋಳುಗಳನ್ನು ಮಡಚಿಕೊಳ್ತಾ ನಿಮ್ಮ ಮುಖ ಹಾಗೂ ಎದೆ ಭಾಗವನ್ನು ಮೇಲಕ್ಕೆತ್ತಿ ಹಾಗೂ ಈ ಥರ ಇಟ್ಕೊಳ್ಳಿ 1 2 3 4 5 ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಈ ಥರ ಮಾಡ್ಕೋಬೇಕಂದ್ರೆ ನಿಮಗೆ ಸೊಂಟ ನೋವು ಏನಾದರೂ ಬಂದರೆ ನಿಮ್ಮ ಡಾಕ್ಟರ್ ಹಾಗೂ ಫಿಸಿಯೋಥೆರಪಿಸ್ಟನ್ನು ಕನ್ಸಲ್ಟ್ ಮಾಡಿ.